ಸ್ನೇಹಿತರೆ, ನಾನೇನಾದರೂ ಈಗ ಮೌಂಟ್ ಎವರೆಸ್ಟ್ ನ ಹೈಟ್ ಎಷ್ಟು ಅಂದ್ರೆ ನೀವು ಹೇಳಬಹುದು 8.8 ಕಿಲೋಮೀಟರ್ ಅಂತ. ಬಟ್ ಯಾರಿಗೆ ಆನ್ಸರ್ ಗೊತ್ತಿಲ್ವೋ ಅವರು ಆರಾಮಾಗಿ ಗೂಗಲ್ ನಲ್ಲಿ ಹುಡುಕಿ ಹೇಳಬಹುದು. ಬಟ್ ನಿಮಗೆ ಮೈಂಡ್ ಅಲ್ಲಿ ಯಾವಾಗಾದರೂ ಡೌಟ್ ಬಂದಿರುತ್ತಾ, ಇಷ್ಟು ದೊಡ್ಡ ಮೌಂಟೇನ್ ನ ಹೈಟ್ ನ ಹೇಗೆ ಕಂಡಿಡಿದ್ರು ಅಥವಾ ಕಂಡಿಡಿತಾರೆ ಅಂತ? ಅಲ್ಲದೆ ಮತ್ತೊಂದು ಪ್ರಶ್ನೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಂತೂ ಆರಾಮಾಗಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆರಾಮಾಗಿ ಏರೋಪ್ಲೇನ್ ನಲ್ಲಿ ಟ್ರಾವೆಲ್ ಮಾಡಬಹುದು. ಅಲ್ಲದೆ ಈ ಏರೋಪ್ಲೇನ್ ಗೆ ರೋಡ್ ನ ನ್ಯಾವಿಗೇಷನ್ ಸಿಸ್ಟಮ್ ತೋರಿಸುತ್ತೆ. ಈ ನ್ಯಾವಿಗೇಷನ್ ಸಿಸ್ಟಮ್ ಡಿಸೈಡ್ ಮಾಡುತ್ತೆ ಈ ಪೈಲಟ್ ಯಾವ ಡೈರೆಕ್ಷನ್ ನಲ್ಲಿ ಪ್ಲೇನ್ ನ ನಡೆಸಬೇಕು, ಅಂದುಕೊಂಡ ಜಾಗಕ್ಕೆ ಹೇಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡುತ್ತೆ. ಅಸಲಿಗೆ ಈ ನ್ಯಾವಿಗೇಷನ್ ಸಿಸ್ಟಮ್ಗೆ ಈ ಪ್ಲೇನ್ ಯಾವ ಹೈಟ್ ನಲ್ಲಿ ಯಾವ ಆಂಗಲ್ ನಲ್ಲಿ ಆರ್ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದು ಟ್ರಿಗ್ನೋಮೆಟ್ರಿ. ಈ ಟ್ರಿಗ್ನೋಮೆಟ್ರಿಯಿಂದ ವಿಜ್ಞಾನಿಗಳು ದೊಡ್ಡ ದೊಡ್ಡ ಮೌಂಟೇನ್ ಗಳ ಹೈಟ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಟ್ರಿಗ್ನೋಮೆಟ್ರಿ ಕ್ಯಾಲ್ಕುಲೇಷನ್ ಇಂದಲೇ ನ್ಯಾವಿಗೇಷನ್ ಸಿಸ್ಟಮ್ ನಲ್ಲಿ ಫ್ಲೈಟ್ ನ ಹೈಟ್, ಸ್ಪೀಡ್, ಡೈರೆಕ್ಷನ್ ನ ಡಿಸೈಡ್ ಮಾಡುತ್ತೆ. ಈ ಟ್ರಿಗ್ನೋಮೆಟ್ರಿ ಇಂದಲೇ ನಮ್ಮ ಪೂರ್ವಜರು ಯಾವುದೇ ಅಡ್ವಾನ್ಸ್ ಟೆಕ್ನಾಲಜಿ, ಟೆಲಿಸ್ಕೋಪ್ ಇಲ್ದೇನೆ ನಮ್ಮ ಭೂಮಿಯ ರೇಡಿಯಸ್ ನ, ಅದರ ಆರ್ಬಿಟ್, ಸೋಲಾರ್ ಸಿಸ್ಟಮ್ ನ ಪ್ಲಾನೆಟ್ಸ್ ಪೊಸಿಷನ್ ನ ಕ್ಯಾಲ್ಕುಲೇಟ್ ಮಾಡೋರು. ಈ ಟ್ರಿಗ್ನೋಮೆಟ್ರಿ ಅನ್ನೋದು ತುಂಬಾ ದಿನಗಳಿಂದ ಇತಿಹಾಸದ ಒಂದು ಪ್ರಮುಖ ಪಾರ್ಟ್ ಆಗಿದೆ. ಈ ಟ್ರಿಗ್ನೋಮೆಟ್ರಿ ಅಸಲಿಗೆ ಎಲ್ಲಿಂದ ಆರಂಭವಾಯಿತು ಅನ್ನೋದು ಇಂದಿಗೂ ಕಾಂಟ್ರವರ್ಷಿಯಲ್ ಆಗಿದೆ. ಯಾಕಂದ್ರೆ ಕೆಲವು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಭಾರತ ಅಂತ ಹೇಳಿದ್ರೆ, ಮತ್ತೆ ಕೆಲವು ಈಜಿಪ್ಟ್ ಹಾಗೂ ಬ್ಯಾಬಿಲೋನಿಯನ್ ಅಂತಾನು ಹೇಳ್ತಾರೆ. ಅಸಲಿಗೆ ಈ ಟ್ರಿಗ್ನೋಮೆಟ್ರಿಯ ಇತಿಹಾಸವೇನು, ಮಾನವನ ಅವಶ್ಯಕತೆಗಳು ಹೇಗೆ ಮ್ಯಾಥಮೆಟಿಕ್ಸ್ ನ ಒಂದು ಬ್ರಾಂಚ್ ಗೆ ಜನ್ಮ ಕೊಡ್ತು, ಅದೇ ಈ ಟ್ರಿಗ್ನೋಮೆಟ್ರಿ. ಈ ಟ್ರಿಗ್ನೋಮೆಟ್ರಿ ಅನ್ನೋದು ಒಂದು ಗ್ರೀಕ್ ವರ್ಡ್, ಇದು 3 ವರ್ಡ್ ಗಳಿಂದ ಆಗಿದೆ. ಅದೇ ಟ್ರೈ ಪ್ಲಸ್ ಗಾನ್ ಪ್ಲಸ್ ಮೆಟ್ರಿ. ಇಲ್ಲಿ ಟ್ರೈ ಅಂದ್ರೆ 3, ಗಾನ್ ಅಂದ್ರೆ ಸೈಡ್ಸ್, ಮೆಟ್ರಿ ಅಂದ್ರೆ ಮೆಜರ್ಮೆಂಟ್ಸ್. ಈ ಟ್ರಿಗ್ನೋಮೆಟ್ರಿಯಲ್ಲಿ ಟ್ರಯಾಂಗ್ಯುಲರ್ ನ ಸೈಡ್ಸ್ ಮತ್ತು ಆಂಗಲ್ಸ್ ರಿಲೇಶನ್ ನ ಮೆಜರ್ ಮಾಡ್ತಾರೆ. ಈ ಟ್ರಿಗ್ನೋಮೆಟ್ರಿ ಎಷ್ಟು ಪುರಾತನ ಅಂದ್ರೆ ಏನ್ಷಿಯಂಟ್ ಈಜಿಪ್ಟಿಯನ್ಸ್ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆಯಲ್ಲಿ ಒಂದಾಗಿರುವ ಬ್ಯಾಬಿಲೋನಿಯನ್ ಸಿವಿಲೈಸೇಷನ್ ನಲ್ಲಿ ಬಿಲ್ಡ್ ಆಗಿರೋ ಸ್ಟ್ರಕ್ಚರ್ಸ್ ನಲ್ಲಿ, ಮೆಜರಿಂಗ್ ಟೆಕ್ನಿಕ್ಸ್ ನಲ್ಲಿ ಟ್ರಿಗ್ನೋಮೆಟ್ರಿಯನ್ನ ಯೂಸ್ ನಮ್ಗೆ ಕಾಣುತ್ತೆ. ಈ ಈಜಿಪ್ಟಿಯನ್ಸ್ ಮತ್ತು ಬ್ಯಾಬಿಲೋನಿಯನ್ಸ್ ಅಂತೂ ಈ ಟ್ರಿಗ್ನೋಮೆಟ್ರಿಯನ್ನ ಯೂಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲದೆ ಇದರ ಡೆವಲಪ್ಮೆಂಟ್ಗೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನ ಯೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಂಡಿಯಾದ ಎಷ್ಟೋ ಏನ್ಷಿಯಂಟ್ ಟೆಂಪಲ್ ಗಳ ಕನ್ಸ್ಟ್ರಕ್ಷನ್ ಟ್ರಿಗ್ನೋಮೆಟ್ರಿ ಆಂಗಲ್ಸ್ ನಿಂದ ಇನ್ಸ್ಪೈರ್ ಆಗಿ ಕಟ್ಟಿದ್ದಾರೆ. ಅಲ್ಲದೆ ನಾವು ಟೈಮ್ ಹೇಳೋಕೆ ಯೂಸ್ ಮಾಡೋ 60 minutes and 60 seconds ನಂಬರ್ ಸಿಸ್ಟಮ್ ನ ಬ್ಯಾಬಿಲೋನಿಯನ್ ಮ್ಯಾಥಮೆಟಿಷಿಯನ್ಸ್ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ಕೊಂಡೆ ತಯಾರು ಮಾಡಿರೋದು. ಅಲ್ಲದೆ 19ನೇ ಸೆಂಚುರಿಯಲ್ಲಿ ವಿಜ್ಞಾನಿಗಳಿಗೆ ಎವಿಡೆನ್ಸ್ ಆಗಿ ಒಂದು ಪತ್ರ ಸಿಗುತ್ತೆ. ಅದರಲ್ಲಿ ಒಂದು ಟೇಬಲ್ ಇರುತ್ತೆ. ಮೊದಲಿಗೆ ಅದು ಅರ್ಥ ಆಗೋದು ತುಂಬಾ ಕಷ್ಟ ಆಯ್ತು. ಬಟ್ ತುಂಬಾ ದಿನಗಳ ರಿಸರ್ಚ್ ನಂತರ ವಿಜ್ಞಾನಿಗಳಿಗೆ ತಿಳಿದಿದ್ದೇನಂದ್ರೆ ಇದು ಮನುಷ್ಯರಿಂದ ರಚಿಸಿರೋ ಮೊದಲ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಅದು ಅಂತ. ಅದು ಆಲ್ಮೋಸ್ಟ್ 3000 ವರ್ಷಗಳ ಹಳೆಯದು. ಇದರಿಂದಲೇ ಗೊತ್ತಾಗುತ್ತೆ ಬ್ಯಾಬಿಲೋನಿಯನ್ ಮ್ಯಾಥಮೆಟಿಷಿಯನ್ಸ್ ಟ್ರಿಗ್ನೋಮೆಟ್ರಿ ಬಗ್ಗೆ ತುಂಬಾ ತಿಳ್ಕೊಂಡಿದ್ರು ಅಂತ. ಅಷ್ಟೇ ಅಲ್ಲದೆ ನಮ್ಗೆ ರಿಸರ್ಚ್ ಇಂದ ಗೊತ್ತಾಗಿದ್ದೇನಂದ್ರೆ ಏನ್ಷಿಯಂಟ್ ಈಜಿಪ್ಟಿಯನ್ಸ್ಗೂ ಟ್ರಿಗ್ನೋಮೆಟ್ರಿ ಗೊತ್ತಿತ್ತು. ಇದನ್ನೇ ಯೂಸ್ ಮಾಡ್ಕೊಂಡಿರೋದು ಪಿರಮಿಡ್ ಸ್ಟ್ರಕ್ಚರ್ ನಲ್ಲಿ ಕಾಣಿಸುತ್ತೆ. ಏನ್ಷಿಯಂಟ್ ಈಜಿಪ್ಟಿಯನ್ಸ್ ಕಟ್ಟಿರೋ ಪಿರಮಿಡ್ ನಿಂದಲೇ ತಿಳಿಯುತ್ತೆ ಅವರಿಗೆ ಆಂಗಲ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತ. ಅಲ್ಲದೆ ಪಿರಮಿಡ್ ನ ಪ್ರತಿಯೊಂದು ಬೇಸ್ ನ ಏರಿಯಾ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಕಟ್ಟಿದ್ದಾರೆ. ಅಲ್ಲದೆ ಈ ಪಿರಮಿಡ್ 3 ಡೈಮೆನ್ಷನಲ್ ಪಿರಮಿಡ್ ಶೇಪ್ ನಲ್ಲಿದೆ. ಈ ವಿಜ್ಞಾನಿಗಳ ರಿಸರ್ಚ್ ಏನ್ ಹೇಳುತ್ತಂದ್ರೆ ಈ ಪಿರಮಿಡ್ ನ 4500 ವರ್ಷಗಳಿಂದ ಕಟ್ಟಿದ್ದಾರೆ ಅಂತ. ಇಷ್ಟೇ ಅಲ್ಲದೆ ಏನ್ಷಿಯಂಟ್ ಈಜಿಪ್ಟ್ ಸಿವಿಲೈಸೇಷನ್ ಅಲ್ಲಿ ಟ್ರಿಗ್ನೋಮೆಟ್ರಿಯ ಯೂಸ್ ನೋಡಬಹುದು. ಇದರಲ್ಲಿ ಪಿರಮಿಡ್ ನ ಕಟ್ಟಿರೋ ಈಕ್ವೇಶನ್ ಬರ್ದಿದ್ದಾರೆ. ಈ ಎವಿಡೆನ್ಸ್ ನ ಹೆಸರು ರಿಂಡ್ ಪಪೈರಸ್. ಈ ಪೇಪರ್ ಮೊದಲು 1858ರಲ್ಲಿ ಕಣ್ಣಿಗೆ ಬಿತ್ತು. ಇದರಲ್ಲಿ 10 84 ಅರ್ಥಮೆಟಿಕ್, ಆಲ್ಜಿಬ್ರಾ ಮತ್ತು ಜಾಮಿಟ್ರಿ ಪ್ರಾಬ್ಲಮ್ ಗಳ ಕಲೆಕ್ಷನ್ ಇದೆ. ಇದರಲ್ಲಿ ಏನ್ಷಿಯಂಟ್ ಈಜಿಪ್ಟಿಯನ್ ಮ್ಯಾಥಮೆಟಿಷಿಯನ್ಸ್ ನ ಮ್ಯಾಥಮೆಟಿಕ್ಸ್ ಮತ್ತು ಟ್ರಿಗ್ನೋಮೆಟ್ರಿಯ ನಾಲೆಡ್ಜ್ ಗೊತ್ತಾಗುತ್ತೆ. ಇದು 1515 BC ಅಷ್ಟು ಹಳೆಯದು. ಇದರಲ್ಲಿ ಬರ್ದಿರೋ ಈಕ್ವೇಶನ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ವಿಜ್ಞಾನಿಗಳಿಗೆ ತಿಳಿದಿದ್ದೇನಂದ್ರೆ ಇದನ್ನ ಈಜಿಪ್ಟಿಯನ್ಸ್ ಪಿರಮಿಡ್ ಕನ್ಸ್ಟ್ರಕ್ಷನ್ ಗೆ ಯೂಸ್ ಮಾಡಿದ್ದಾರೆ. ಅಲ್ಲದೆ ಇದರಲ್ಲಿ ಬರ್ದಿರೋ ಕೆಲವು ಈಕ್ವೇಶನ್ಸ್ ಹೇಳುತ್ತೆ ಹೇಗೆ ಈಜಿಪ್ಟಿಯನ್ ಮ್ಯಾಥಮೆಟಿಷಿಯನ್ಸ್ ರೈಟ್ ಆಂಗಲ್ ನ ಯೂಸ್ ಮಾಡಿಕೊಂಡು ಪಿರಮಿಡ್ ಬೌಂಡ್ರೀಸ್ ನ ಕಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇದರಲ್ಲಿ ಕೆಲವು ಈಕ್ವೇಶನ್ಸ್ ಕಾನ್ಸ್ಟಲೇಷನ್, ಸ್ಟಾರ್ ಲೊಕೇಶನ್ ಬಗ್ಗೆನೂ ಹೇಳಿದ್ದಾರೆ. ಅಲ್ಲದೆ ಐಪಾರ್ಕಸ್ ಅನ್ನೋ ಗ್ರೀಕ್ ನ ಆಸ್ಟ್ರೋನಮರ್ ಮ್ಯಾಥಮೆಟಿಷಿಯನ್ 150 BCಯಲ್ಲೇ ಮೊಟ್ಟಮೊದಲ ಟ್ರಿಗ್ನೋಮೆಟ್ರಿ ಬೇಸಿಕ್ ಟೇಬಲ್ ನ ಕೊಡ್ತಾರೆ. ಇದರಲ್ಲಿ ಟ್ರಯಾಂಗಲ್ ನ ಆಂಗಲ್ ನ ಮೆಜರ್ ಮಾಡೋಕೆ ಸೈನ್ ಫಂಕ್ಷನ್ ನ ಯೂಸ್ ಮಾಡಿದ್ದಾರೆ. ಅಲ್ಲದೆ ಇದರಲ್ಲಿ ವ್ಯಾಲ್ಯೂಸ್ ಆಫ್ ಆರ್ಕ್ ಅಂಡ್ ಕಾರ್ಡ್ ನ ಸೀರೀಸ್ ಆಫ್ ಆಂಗಲ್ಸ್ ಇದೆ. ಇದರಿಂದಲೇ ಹೈಪಾರ್ಕಸ್ ನ ಫಾದರ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಕರೀತಾರೆ. ಅಲ್ಲದೆ ಕೆಲವು ಏನ್ಷಿಯಂಟ್ ರಿಸರ್ಚ್ ಪ್ರಕಾರ ಶ್ರೀಲಂಕಾದ ಮೇಜರ್ ಸಿಟಿಯಾದ ಅನುರಾಧಾಪುರದಲ್ಲಿ ವಾಟರ್ ರಿಸರ್ವಾಯರ್ ಡೆವಲಪ್ಮೆಂಟ್ ನಲ್ಲಿ ವಾಟರ್ ಸ್ಲೋಪ್ ನ ಮೆಜರ್ ಮಾಡೋಕೆ 4th BCಯಲ್ಲಿ ಟ್ರಿಗ್ನೋಮೆಟ್ರಿ ನ ಯೂಸ್ ಮಾಡಿದ್ರು. ಅಲ್ಲದೆ ನಮ್ಮ ಭಾರತೀಯ ಮ್ಯಾಥಮೆಟಿಷಿಯನ್ ಆದ ಆರ್ಯಭಟ 499 AD ಯಲ್ಲಿ ತನ್ನ ಪುಸ್ತಕವಾದ ಆರ್ಯಭಟೀಯದಲ್ಲಿ ಮ್ಯಾಥಮೆಟಿಕ್ಸ್ ನ ಅನೇಕ ಈಕ್ವೇಶನ್ಸ್ ಜೊತೆ ಕಾಸ್ ಸೈನ್ ಟೇಬಲ್ಸ್ ಕೂಡ ಇದೆ. ಅಲ್ಲದೆ ಆರ್ಯಭಟರ ಸೂರ್ಯ ಸಿದ್ಧಾಂತದಲ್ಲಿ ಆಸ್ಟ್ರಾನಮಿ, ಮ್ಯಾಥಮೆಟಿಕ್ಸ್ ಫಾರ್ಮುಲಾಸ್ ಕ್ಯಾಲ್ಕುಲೇಷನ್ಸ್ ಜೊತೆ ಸೂರ್ಯ ಸಿದ್ಧಾಂತದಲ್ಲಿ ಸೈನ್ ಟೀಟಾ ಕಾಸ್ ಟೀಟಾ ವ್ಯಾಲ್ಯೂಸ್ ನೋಡಬಹುದು. ಅಲ್ಲದೆ ಇದರಲ್ಲಿ ಸೈನ್ ಟೀಟಾನ ಜಯ ಮತ್ತು ಕಾಸ್ ಟೀಟಾನ ಕೋಜಯ ಅಂತ ಬರೆದಿದ್ದಾರೆ. ಇನ್ನು ಸೂರ್ಯ ಸಿದ್ಧಾಂತದ 3ನೇ ಚಾಪ್ಟರ್ ಅಲ್ಲಿ ಟ್ಯಾನ್ ಟೀಟಾ ಮತ್ತು ಸೀಕೆಂಟ್ ಟೀಟಾನು ಮೆನ್ಷನ್ ಮಾಡಿದ್ದಾರೆ. ಈ ಸೂರ್ಯ ಸಿದ್ಧಾಂತ ಕಂಪ್ಲೀಟ್ ಆಗಿ ಸ್ಯಾನ್ಸ್ಕ್ರಿಟ್ ನಲ್ಲಿದೆ. ಇದರ ಕೆಲವು ಶ್ಲೋಕಗಳಲ್ಲಿ ಸೀಕೆಂಟ್, ಟ್ಯಾಂಜೆಂಟ್ ನ ಯೂಸ್ ಮಾಡಿದ್ದಾರೆ. ಸೂರ್ಯ ಸಿದ್ಧಾಂತದಲ್ಲಿ ಆರ್ಯಭಟ ಆಬ್ಜೆಕ್ಟ್ಸ್ ನ ಡಿಫ್ರೆಂಟ್ ಆಂಗಲ್ಸ್, ಹೈಟ್ ಕ್ಯಾಲ್ಕುಲೇಟ್ ಮಾಡೋಕೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನ ಯೂಸ್ ಮಾಡಿದ್ರು. ಎಕ್ಸಾಂಪಲ್ ಗೆ ಸೂರ್ಯ ಸಿದ್ಧಾಂತದಲ್ಲಿ ಕೋನ್ ಹೈಟ್ ನ ಕ್ಯಾಲ್ಕುಲೇಟ್ ಮಾಡೋಕೆ S = G sin θ/cos θ = G tan θ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಎಸ್ ಅಂಡ್ ಜಿ ಅನ್ನೋದು ಸೈಡ್ಸ್ ಲೆಂತ್. ಇದಲ್ಲದೆ ಎಷ್ಟೋ ಮೆಜರ್ಮೆಂಟ್ ಕ್ಯಾಲ್ಕುಲೇಷನ್ ಗೆ ಟ್ರಿಗ್ನೋಮೆಟ್ರಿನ ಆರ್ಯಭಟ ಉಪಯೋಗಿಸಿದ್ರು. ಅಲ್ಲದೆ ಈ ಫಾರ್ಮುಲಾಸ್ ನ ಇವತ್ತು ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ನಾವು ಓದ್ಬೇಕಾದ್ರೆ ನೋಡ್ತೀವಿ. ಅದಕ್ಕೆ ಆರ್ಯಭಟನ ಇಂಡಿಯನ್ ಟ್ರಿಗ್ನೋಮೆಟ್ರಿಯ ಫಾದರ್ ಅಂತ ಕರಿತೀವಿ. ಇನ್ನು 10ನೇ ಶತಮಾನದಲ್ಲಿ ಅಬುಲ್ ಅಲ್ ವಫಾ ಅನ್ನೋ ಪರ್ಷಿಯನ್ ಮ್ಯಾಥಮೆಟಿಷಿಯನ್ ಟ್ಯಾಂಜೆಂಟ್ ಫಂಕ್ಷನ್ಸ್ ಮತ್ತು ಟ್ರಿಗ್ನೋಮೆಟ್ರಿಕ್ ಟೇಬಲ್ ಮೆಜರ್ಮೆಂಟ್ಸ್ ನ ಇನ್ನೂ ಚೆನ್ನಾಗಿ ಕೊಟ್ರು. ಇವರು ಆಂಗಲ್ಸ್ ಮಧ್ಯದಲ್ಲಿರೋ ರಿಲೇಷನ್ ನ ಸ್ಪೆರಿಕಲ್ ಶೇಪ್ ನಲ್ಲಿ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡೋದನ್ನ ಹೇಳಿದ್ರು. ಅಂದ್ರೆ ಇವರು ಸ್ಪೆರಿಕಲ್ ಟ್ರಿಗ್ನೋಮೆಟ್ರಿ ಇಂಪಾರ್ಟೆಂಟ್ ಇನೋವೇಶನ್ ಗೆ ಫೇಮಸ್. ಇನ್ನು 1150ರಲ್ಲಿ ನಮ್ಮ ಭಾರತದ ಗ್ರೇಟ್ ಮ್ಯಾಥಮೆಟಿಷಿಯನ್ ಭಾಸ್ಕರಾಚಾರ್ಯ ಸೈನ್ ಆಂಗಲ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಡೀಟೇಲ್ ಮೆಥಡ್ ಕೊಟ್ರು. ಇದ್ರ ಜೊತೆ ಸೈನ್ ಕೊಸೈನ್ ಫಾರ್ಮುಲಾಸ್ ಕೂಡ ಕೊಟ್ರು. ಈ ಭಾಸ್ಕರಾಚಾರ್ಯರು ಸ್ಪೆರಿಕಲ್ ಟ್ರಿಗ್ನೋಮೆಟ್ರಿನ ಡೆವಲಪ್ ಮಾಡಿದ್ರು. ಈ ಸ್ಪೆರಿಕಲ್ ಟ್ರಿಗ್ನೋಮೆಟ್ರಿಯ ಎಂತಹ ಬ್ರಾಂಚ್ ಅಂದ್ರೆ ಇದರಲ್ಲಿ ಸ್ಪೆರಿಕಲ್ ಟ್ರಯಾಂಗಲ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇದರಿಂದ ಸ್ಟಾರ್ಸ್ ಮತ್ತು ಪ್ಲಾನೆಟ್ಸ್ ನ ಸ್ಪೀಡ್, ಆರ್ಬಿಟ್, ರೊಟೇಷನ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಅಲ್ಲದೆ ಈಗಲೂ ಕೂಡ ಸ್ಪೆರಿಕಲ್ ಟ್ರಿಗ್ನೋಮೆಟ್ರಿಯನ್ನ ನ್ಯಾವಿಗೇಷನ್, ಸ್ಯಾಟಲೈಟ್ ಆರ್ಬಿಟ್ಸ್ ನಲ್ಲಿ ತುಂಬಾ ಯೂಸ್ ಮಾಡ್ತೀವಿ. ಇದಾದ ನಂತರ ಸಮಯ ಕಳೆದಾಗೆ ಅರೇಬಿಕ್, ಯುರೋಪಿಯನ್ ಕಂಟ್ರೀಸ್ ನ ಮ್ಯಾಥಮೆಟಿಷಿಯನ್ಸ್ ಮತ್ತು ಆಸ್ಟ್ರೋನಮರ್ಸ್ ಈ ಟ್ರಿಗ್ನೋಮೆಟ್ರಿಗೆ ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ. ಈ ರೀತಿ ಜನ್ಮ ತಾಳಿದ ಈ ಟ್ರಿಗ್ನೋಮೆಟ್ರಿನ ಇಂದು ನಾವು ಸ್ಕೂಲ್, ಕಾಲೇಜ್ಗಳಲ್ಲಿ ಓದ್ತಿದೀವಿ. ಅಲ್ಲದೆ ನಿಮ್ಗೆ ಅನ್ನಿಸಬಹುದು ಪ್ರೆಸೆಂಟ್ ನಲ್ಲಿ ಈ ಟ್ರಿಗ್ನೋಮೆಟ್ರಿನ ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತ. ಆಗಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಸ್ನೇಹಿತರೆ, ನೀವೇನಾದ್ರೂ ಗೂಗಲ್ ಮ್ಯಾಪ್ ನ ಯೂಸ್ ಮಾಡ್ತಿದ್ರೆ ಆ ಗೂಗಲ್ ಮ್ಯಾಪ್ ನಲ್ಲಿ ನ್ಯಾವಿಗೇಷನ್ ನ ಅಲ್ಗಾರಿದಮ್ ನಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಿಂದಲೇ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು. ಅಲ್ಲದೆ ನೀರಲ್ಲಿ ಹೋಗ್ಬೇಕಾದ್ರೆ ಎಷ್ಟು ದೂರ ಹೋಗ್ಬೇಕು ಅನ್ನೋದಕ್ಕೆ ಈ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ತಾರೆ. ಅಲ್ಲದೆ ನಮ್ಮ ಆರ್ಮಿಯ ವೆಪನ್ ನಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡೋಕೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಫಾರ್ಮುಲಾಸ್ ನ ಯೂಸ್ ಮಾಡ್ತಾರೆ. ಅಲ್ಲದೆ ಸ್ಪೇಸ್ ನಲ್ಲಿ ಸೂರ್ಯನ ಸುತ್ತ ತಿರುಗ್ತಿರೋ ಪ್ಲಾನೆಟ್ ಸ್ಪೀಡ್, ಆರ್ಬಿಟ್ಸ್ ನ ಕ್ಯಾಲ್ಕುಲೇಷನ್ ಮಾಡೋಕೆ ಈ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ತೀವಿ. ಅಲ್ಲದೆ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಯೂಸ್ ಮಾಡ್ಕೊಂಡೆ ಭೂಮಿಯಿಂದ ಕಳಿಸೋ ಸ್ಪೇಸ್ ಕ್ರಾಫ್ಟ್ ನ ರೂಟ್ ನ ತಯಾರು ಮಾಡ್ತೀವಿ. ಇದರಿಂದ ಆ ಸ್ಪೇಸ್ ಕ್ರಾಫ್ಟ್ ಬೇರೆ ಗ್ರಹದ ಗ್ರಾವಿಟಿ ಪುಲ್ ನಿಂದ ತಪ್ಪಿಸ್ಕೊಂಡು ತನ್ನ ಯಾತ್ರೆಯನ್ನ ಈಸಿಯಾಗಿ ಕಂಪ್ಲೀಟ್ ಮಾಡುತ್ತೆ. ಅಲ್ಲದೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ನ ಸ್ಟಡಿ ಮಾಡೋಕೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ. ಅಲ್ಲದೆ ಫಿಸಿಕ್ಸ್ ಡಿರೈವೇಶನ್ಸ್ ನಲ್ಲಿ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ತೀವಿ. ಅಲ್ಲದೆ ಆಪ್ಟಿಕ್ಸ್, ಫೈನಾನ್ಷಿಯಲ್ ಮಾರ್ಕೆಟ್, ಪ್ರಾಬಬಿಲಿಟಿ ಥಿಯರಿ, ಸ್ಟ್ಯಾಟಿಸ್ಟಿಕ್ಸ್, ಬಯಾಲಜಿ, ಮೆಡಿಕಲ್ ಇಮೇಜಿಂಗ್, ಫಾರ್ಮಸಿ, ಕೆಮಿಸ್ಟ್ರಿ, ಮೀಟಿಯರಾಲಜಿ ಈ ರೀತಿಯ ಅನೇಕ ಬ್ರಾಂಚ್ ಗಳಲ್ಲಿ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ತೀವಿ. ಇದು ಸ್ನೇಹಿತರೆ ಇಂದಿನ ವಿಡಿಯೋ. ಮತ್ತೊಂದು ವಿಭಿನ್ನ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.